ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಅಕ್ಕಪಕ್ಕದ ಮನೆಯ ಇಬ್ಬರು ಹುಡುಗಿಯರು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ ಘಟನೆ ಸದ್ಯ ಬೆಳಕಿಗೆ ಬಂದಿದೆ. ಒಂದೇ ಕಾರಣಕ್ಕೆ ಅಕ್ಕಪಕ್ಕದ ಮನೆಯ ಸ್ನೇಹಿತೆಯರಿಬ್ಬರು ತೀವ್ರ ಹೊಟ್ಟೆ ನೋವು ಮತ್ತು ವಾಂತಿಯಿಂದ ಬಳಲ್ತಾ ಇದ್ದು 21 ವರ್ಷದ ಇಬ್ಬರು ಮಹಿಳೆಯರು ಮೃತಪಟ್ಟಿದ್ದಾರೆ. ಪೊಲೀಸರ ಪ್ರಕಾರ ಮೃತರು ರಕ್ಷಿತಾ ಮತ್ತು ಲಾವಣ್ಯ ಬೆಳ್ತಂಗಡಿಯ ಪಟ್ರಾಮಿ ಗ್ರಾಮದವರು. ಇವರಿಬ್ಬರು ಕೂಡ ಒಂದೇ ದಿನ ಒಂದೇ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಅವರ ಸಾವಿನ ಬಗ್ಗೆ ಪೊಲೀಸರು 2 ಪ್ರತ್ಯೇಕ ಅಸಹಜ ಸಾವಿನ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. ಆತ್ಮೀಯ ಸ್ನೇಹಿತೆಯರಾಗಿದ್ದಂತಹ ಮಹಿಳೆಯರು ವಿಷ ಸೇವಿಸಿರಬಹುದು ಅಥವಾ ಅನಾರೋಗ್ಯದಿಂದ ಸಾವನ್ನಪ್ಪಿರಬಹುದು ಎಂದು ಶಂಕಿಸಲಾಗಿದೆ. ತಂದೆ ತಾಯಿ ಕೆಲಸದಿಂದ ಹಿಂತಿರುಗುವಾಗ ಅವರ ಮಕ್ಕಳು ಮಲಗಿದ್ದಾರಾ ಅನ್ನೋದನ್ನ ನೋಡಿ ಅವರ ಮಕ್ಕಳು ಹೊಟ್ಟೆ ನೋವು ಮತ್ತು ಹಲವಾರು ಬಾರಿ ವಾಂತಿ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬಂತು. ಆಕೆಗೆ ಹೀಗಿದ್ದರೂ ಕೂಡ ಕ್ಲಿನಿಕ್ನಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಆದರೆ ಆಕೆ ತುಂಬಾ ದೌರ್ಬಲ್ಯವನ್ನ ಅನುಭವಿಸಿದ್ದರಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಆಕೆ ಕಾಮಾಲೆಯಿಂದ ಕೂಡ ಬಳಲ್ತಾ ಇದ್ರು ಎಂದು ವೈದ್ಯರು ಶಂಕಿಸ್ತಾ ಇದ್ದು ಮತ್ತೊಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದ್ರೂ ಅವರು ಚಿಕಿತ್ಸೆ ಫಲಿಸದೆ ಬೆಳಗಿನ ಜಾವ 1:15 ಸುಮಾರಿಗೆ ಮೃತಪಟ್ಟಿದ್ದಾರೆ. ಇನ್ನು ಲಾವಣ್ಯ ತನ್ನ ಮಗಳು ಹೊಟ್ಟೆ ನೋವಿನಿಂದ ದೂರನ್ನ ನೀಡಿದ್ಲು ಮತ್ತು ಮರುದಿನ ಅವಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿರುವುದಾಗಿ ಅವರ ತಾಯಿ ಹೇಳಿದ್ರು. ನಂತರ ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆಕೆಯನ್ನ ಪರೀಕ್ಷಿಸಿದ ವೈದ್ಯರು ಜ್ವರ ಮತ್ತು ವಿಷ ಆಹಾರದಿಂದ ಬಳಲ್ತಾ ಇದ್ದು ಈಗಂತ ಮಾಹಿತಿಯನ್ನ ತಿಳಿಸಿದ್ದಾರೆ. ನಂತರ ಆಕೆಯನ್ನ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ರಕ್ಷಿತಾ ಮೊದಲು ಸಾವನ್ನಪ್ಪಿದ್ರು, ಆನಂತರ ಲಾವಣ್ಯ, ನಂತರ ಇವರಿಬ್ಬರು ಕೂಡ ವಿಷ ಸೇವಿಸಿರೋದು ಖಚಿತವಾಗಿದೆ. ಈ ಇಬ್ಬರ ನಡುವೆ ಹಲವಾರು ಘಟನೆಗಳು ನಡೆದ ಕಾರಣ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ.